ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಈ ಒಂದು ಗೃಹಲಕ್ಷ್ಮಿ 14ನೇ ಕಂತಿನ ಹಣನ ದೀಪಾವಳಿಗೆ ಎರಡು ಹಣನು ಕೊಡ್ತಾರಂತೆ. ಬರುವಂತ ಮುಂದೆ ಕೊಡಬೇಕಾದಂತ ಎರಡು ತಿಂಗಳ ಹಣನ ಈಗಲೇ ಕೊಡ್ತಾರ, ಅಥವಾ ಒಂದೊಂದು ಚಾನಲ್ಲಲ್ಲಂತೂ 6,000 ಹಣ ಒಟ್ಟಿಗೆ ಬರುತ್ತೆ ದೀಪಾವಳಿಗೆ. ಸರ್ಕಾರದವರು ಬೋನಸ್ ಕೊಡ್ತಾ ಇದ್ದಾರೆ ಅಂತೆಲ್ಲ ಈ ಒಂದು ವಿಡಿಯೋನ ಈಗಾಗಲೇ ಎಷ್ಟೊಂದು ವಿಡಿಯೋಗಳನ್ನ ನೀವು ನೋಡಿರ್ತೀರ. ಇದು ನಿಜಾನ ಏನು ಅಂತ ನೋಡೋಣ. ಹಾಗೂ ಈ ಒಂದು ರಿಯಲ್ ಆದಂತ ಗೃಹಲಕ್ಷ್ಮಿ 14ನೇ ಕಂತಿನ ಅಪ್ಡೇಟ್ ಏನು ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇನು ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನ ಮಾಡಿ ಅಂತ ಹೇಳ್ತಾ, ನೀವು ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಏನು ಅಂತ ಅರ್ಥ ಆಗುತ್ತೆ. ದಯವಿಟ್ಟು ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿಬಿಡಿ. ಈಗ ಏನಪ್ಪ ಅಂದರೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣದ ಒಂದು 14ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಎಕ್ಸಾಕ್ಟ್ ಕ್ವಶನ್ಗೆ ಎಕ್ಸಾಕ್ಟ್ ಆನ್ಸರ್ ಹೇಳೋಕ್ಕಿಂತ ಮೊದಲು ನೀವೀಗಾಗಲೇ ನೋಡಿರ್ಬೋದು ಸರ್ಕಾರದಿಂದ ಈಗಾಗಲೇ 12ನೇ ಮತ್ತು 13ನೇ ಕಂತಿನ ಹಣನ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡಬೇಕಾದಂಥ ಹಣನ ಈಗಾಗಲೇ ಅಕ್ಟೋಬರ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳು ಎರಡೂ ತಿಂಗಳಲ್ಲಿ ಎರಡೂ ಕಂತಿನ ಹಣನ ಅಂದರೆ 13, 12 ಮತ್ತು 13ನೇ ಕಂತಿನ ಎರಡೂ ಕಂತಿನ ಹಣನ ಒಟ್ಟಿಗೆ 4,000 ರೂಪಾಯಿನ ಎಲ್ಲ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗಾಗಲೇ ಹಾಕಿದ್ದಾರೆ. ಅದು ಸೆಪ್ಟೆಂಬರಲ್ಲಿ ಒಂದು ಕಂತು ಬಂದಿರ್ಬೋದು, ಅಂದರೆ ಸೆಪ್ಟೆಂಬರಲ್ಲಿ ಒಬ್ಬೊಬ್ಬರಿಗೆ ಸೆಪ್ಟೆಂಬರಲ್ಲಿ 12ನೇ ಕಂತು ಬಂದಿದ್ರೆ, ಸೆಪ್ಟೆಂಬರ್ 1 30ನೇ ತಾರೀಕು 12ನೇ ಕಂತು ಬಂದಿದ್ರೆ, ಅಕ್ಟೋಬರ್ 1ನೇ ವಾರದಲ್ಲಿ 12ನೇ ಕಂತು ಬಂದಿರುತ್ತೆ. ಇನ್ನೂ ಒಂದಷ್ಟು ಜನಕ್ಕೆ ಅಕ್ಟೋಬರಲ್ಲೇ ಮೊದಲನೇ ವಾರದಲ್ಲಿ 12ನೇ ಕಂತು, ಹಾಗೆ 2ನೇ ವಾರದಲ್ಲಿ 13ನೇ ಕಂತು. ಟೋಟಲ್ ಆಗಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲ ಕೂಡ 12ನೇ ಮತ್ತು 13ನೇ ಕಂತಿನ ಒಂದು 4,000 ರೂಪಾಯಿ ಹಣನ ಈಗಾಗಲೇ ಸರ್ಕಾರದಿಂದ ಒಟ್ಟಿಗೆ ಎರಡು ಕಂತಿನ ಹಣನ ಒಟ್ಟಿಗೆ ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಾಕಿದ್ದಾರೆ. ನಿಮಗೆ ಗೊತ್ತು ಈಗಾಗಲೇ ನಿಮಗೆಲ್ಲ ಬಂದಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮಗೆಲ್ಲ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹೌದು 12ನೇ ಮತ್ತು 13ನೇ ಕಂತಿನ ಹಣ ಬಂದಿದೆ ಅಂತ. ಯಾರಿಗಿನ್ನೂ ಬಂದಿಲ್ಲ ದಯವಿಟ್ಟು ಅವರು ಕೂಡ ಕಮೆಂಟ್ ಮಾಡಿ ನಮಗಿನ್ನೂ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂತ. ಆಗ ನೀವು ಈ ರೀತಿ ಕಮೆಂಟ್ ಮಾಡೋದ್ರಿಂದ ಏನೋ ಹೆಲ್ಪ್ ಆಗುತ್ತಪ್ಪ ಅಂದರೆ ಬೇರೆ ಎಷ್ಟೊಂದು ಜನ ನೋಡ್ತಾ ಇರ್ತಾರೆ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ನೀವು ಬಂದಿದ್ರೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಂದಿಲ್ಲ ಅಂದರೆ ಕಮೆಂಟ್ ಹಾಕಿದಾಗ ಆ ಒಂದು ಏನು ಇಶ್ಯೂ ಆಗ್ತಿದೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ತಿಳಿಸೋಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈಗ ನಿಮಗೆ ಗೊತ್ತಾಯಿತು ಈಗಾಗಲೇ 12 ಮತ್ತು 13ನೇ ಕಂತಿನ ಹಣನ ಈಗಾಗಲೇ ಒಟ್ಟಿಗೆ ರಿಲೀಸ್ ಮಾಡಿರೋದ್ರಿಂದ ಈ ಒಂದು ರಿಲೀಸ್ ಮಾಡುವಂಥ ಟೈಮಲ್ಲಿ ಈ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಗೌರ್ಮೆಂಟ್ ಅವ್ರಿಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ ಹೇಳ್ತಾರೆ, ನಾವೀಗ ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡನ್ನು ಬಿಡುಗಡೆ ಮಾಡ್ತಿದ್ದೀವಿ, ನೀವು ಅನೌನ್ಸ್ ಮಾಡ್ಬೋದು ಅಂತ. ಆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರೆ ಮಾತ್ರನೇ ಅವರು ಏನೊಂದು ದುಡ್ಡನ್ನು ಬಿಡುಗಡೆ ಮಾಡಿದ್ರೆ ಮಾತ್ರನೇ ಈ ಒಂದು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈ ಒಂದು ಎಲ್ಲರ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದಾರೆ ಅವರ ಒಂದು ಖಾತೆಗೆ DBT ಮೂಲಕ ಪುಷ್ಯನ್ನು ಮಾಡ್ತಾರೆ ಅಷ್ಟೇ. ಆದ್ದರಿಂದ ಈಗ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾರ್ಕರ್ ಮೇಡಮ್ ಅವ್ರನ್ನ ಕೇಳಿದ್ದಾರೆ ನ್ಯೂಸ್ ಅವರು. ಹೀಗೆ ಈ ಒಂದು 14ನೇ ಕಂತಿನ ಹಣ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ದೀಪಾವಳಿಗೆ ಬರುತ್ತಾ ಅಂತ. ಇದು ನೋಡಿ ಕರೆಕ್ಟಾದ ಆನ್ಸರ್ ಏನಪ್ಪಾ ಅಂದರೆ ಖಂಡಿತವಾಗ್ಲೂ ಈ ಒಂದು 14ನೇ ಕಂತಿನ ಹಣನ ದೀಪಾವಳಿಗೆ ಖಂಡಿತವಾಗ್ಲೂ ಹಾಕೋದಿಲ್ಲ. ಯಾಕಂದರೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಎರಡು 13 ಮತ್ತು 12 ಮತ್ತು 13ನೇ ಕಂತಿನ ಹಣ ಹಾಕಿರೋದ್ರಿಂದ ಈ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಕೂಡ ಯಾವುದೇ ರೀತಿ ಹೇಳಿಲ್ಲ. ಕರೆಕ್ಟಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ನವಂಬರ್ 1ನೇ ವಾರದಿಂದ 2ನೇ ವಾರದಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಿದೆ. ಖಂಡಿತವಾಗ್ಲೂ ದೀಪಾವಳಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಎಷ್ಟೊಂದು ವಿಡಿಯೋಸ್ಗಳು ಯೂಟ್ಯೂಬಲ್ಲಂತೂ ಮಾಡಿ ಬೇಜಾನಿ ವಿಡಿಯೋಸ್ಗಳು ನಾನು ನೋಡಿದೆ. 6,000 ಬೋನಸ್ ಕೊಡ್ತಾರಂತೆ ಅಂತೆಲ್ಲ ಹಾಕಿದ್ರು. ದೀಪಾವಳಿಗೆ ಮುಂಚೆನೇ ಅಡ್ವಾನ್ಸ್ ಆಗೇ ಕೊಡ್ತಾರಂತೆ 2 ತಿಂಗಳು ದುಡ್ಡನ್ನ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಆ ರೀತಿ ಇಲ್ಲ, ಯಾಕಂದರೆ ದುಡ್ಡು ಕೊಡುವಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಆದೇಶನ ಅಂದರೆ
ನಾವು ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂದ್ರೆ ಮಾತ್ರನೇ ಈ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅದನ್ನ DBT ಮೂಲಕ ಪುಷ್ ಮಾಡ್ತಾರೆ. ಆದ್ರಿಂದ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿರೋದ್ರಿಂದ 4,000 ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದನು ಕೂಡ ಏನು 2 ಸತಿ ಆಗ್ಲೇ ಕೊಟ್ಟಿರೋದ್ರಿಂದ ಇನ್ನು ಏನು 14ನೇ ಕಂತಿನ ಬಗ್ಗೆ ಏನು ಮಾಹಿತಿ ಇಲ್ಲ. ಆದ್ರಿಂದ ದೀಪಾವಳಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿಯಿಂದ ಏನು ಬರುತ್ತೆ ಅಂತ ನೀವು ದಯವಿಟ್ಟು ಬೇರೆ ಬೇರೆ ವಿಡಿಯೋಸ್ ಗಳನ್ನ ನೋಡಿ ನೀವು ತಿಳ್ಕೊಳಕ್ ಹೋಗ್ಬಿಡಿ. ಖಂಡಿತವಾಗ್ಲೂ ದೀಪಾವಳಿಗೆ ಯಾವುದೇ ಕಾರಣಕ್ಕೂ 14ನೇ ಕಂತು ಬರೋದಿಲ್ಲ. ನವೆಂಬರ್ 1ನೇ ವಾರ ತಪ್ಪಿದ್ರೆ 2ನೇ ವಾರಕ್ಕೆ 14ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಇದು ಪಕ್ಕಾ ಮಾಹಿತಿ. ಬೇಕಾದ್ರೆ ನೀವು ಎಲ್ಲರೂ ಬೇಕಾದ್ರೆ ನಿಮ್ಗೆ ಟ್ರಸ್ಟ್ ಅನ್ನೋ ಕಡೆ ನೀವು ಬೇಕಾದ್ರೆ ಚೆಕ್ ಮಾಡಿ ಅಥವಾ ನೀವೇ ಖುದ್ದಾಗಿ ನೋಡಿ. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ಈ ಲಾಜಿಕ್ ಅರ್ಥ ಆಗುತ್ತೆ. ಈಗಾಗಲೇ 2 ಸತಿ ಒಟ್ಟಿಗೆ ದುಡ್ಡು ಹಾಕಿದ್ರೆ ಅಂದ್ರೆ ಪುನಃ ನಿಮ್ಗೆ ಗೊತ್ತು, ಒಂದೇ ಸತಿ ದುಡ್ಡು ಹಾಕ್ತಾ ಇದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆ ರೀತಿ ದುಡ್ಡು ಕೊಡಕ್ ಬರೋದಿಲ್ಲ. ಅವರು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡ್ತಿರ್ತಾರೆ. ಈಗಾಗಲೇ ಈ ಹಿಂದೆ 2 ಕಂತನ ಒಟ್ಟಿಗೆ ಹಾಕಿದ್ದಾರೆ. ದಯವಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಕಂತು ಬಂದಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಕಂತು ಬಂದಿರಲ್ಲ. ದಯವಿಟ್ಟು ಬಂದಿದ್ರೆ ದಯವಿಟ್ಟು ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ನಮ್ ಕೈಲಾದಂತ ಒಂದು ಸಣ್ಣ ಪ್ರಯತ್ನ, ಏನಾರ ಸಮಸ್ಯೆ ಆಗಿದ್ರೆ ವಿಡಿಯೋ ಮಾಡಿ ಅದನ್ನ ಯಾವ ರೀತಿ ಈಸಿಯಾಗಿ ಬಗೆಹರಿಸ್ಕೋಬಹುದು ಅಂತ ವಿಡಿಯೋ ಮಾಡಿ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನಿಮ್ಗೆ ಕ್ಲಿಯರ್ ಆಗಿ ಡೆಫಿನೇಷನ್ ಗೊತ್ತಾಯ್ತು ಅನ್ಕೋತೀನಿ. ಯಾವುದೇ ಕಾರಣಕ್ಕೂ ದೀಪಾವಳಿಗೆ 6,000 ಬೋನಸ್ ಅಂತೂ ಕೊಡಲ್ಲ. ಬೋನಸ್ ಯಾಕೆ ಕೊಡ್ತಾರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಈ ಒಂದು ಯಾರು ಮನೆಯಲ್ಲಿ ನಡೆಸ್ತಾ ಇರ್ತಾರೆ ಅಂದ್ರೆ ತುಂಬಾ ಈ ಒಂದು ಮಹಿಳೆಯರು ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋಕ್ಕೋಸ್ಕರ 2,000 ಈಗಾಗಲೇ ಬಿಟ್ಟಿದ್ದಾರೆ. ಇದ್ರಲ್ಲಿ ಪುನಃ ಬೋನಸ್ ಬೋನಸ್ ಕೊಡ್ಬೇಕು ಅಂದ್ರೆ ಇದೊಂಥರ ಕಂಪ್ನಿ ತರ ಆಯ್ತು. ಕಂಪ್ನಿ ಏನಾರ ಗೌರ್ಮೆಂಟ್ ಅವ್ರ ಕಂಪ್ನಿ ನಡೆಸಿದ್ರೆ ಬೋನಸ್ ಏನಾಗ ಕೊಡ್ತಾರೆ ಅನ್ಸುತ್ತೆ. ಬಟ್ ಇದೇನು ಕಂಪ್ನಿ ಏನ್ ನಡೆಸ್ತಿಲ್ಲ ಸರ್ಕಾರದವರು. ಸರ್ಕಾರದವರು ಒಂದು ಯೋಜನೆ ಸ್ಕೀಮ್ ಅನ್ನ ತಂದಿದ್ದಾರೆ, 2,000 ಕೊಡ್ತಿದ್ದಾರೆ. ಈಗಾಗಲೇ 13 ಕಂತಿನ ಹಣ ಅಂದ್ರೆ 26,000 ದುಡ್ಡನ್ನ ಈಗಾಗಲೇ ಮಹಿಳೆಯರಿಗೆ ಕೊಟ್ಟಿದ್ದಾರೆ 2,000 ಅಂತ ತಿಂಗಳಿಗೆ. ಒಂದು ಖುಷಿ ವಿಚಾರ. ನಿಮ್ಗೇನ್ ಅನ್ಸುತ್ತೆ, ಈ ಒಂದು 13 ಕಂತಿನ ಹಣ ಈಗಾಗಲೇ ಪ್ರತಿ ತಿಂಗಳು 2,000 ರೂಪಾಯಿ ರೀತಿಲಿ ಬಂದಿದೆ, ನಿಮ್ಗೂ ಕೂಡ ಬಂದಿದೆ, ಎಷ್ಟೊಂದು ಜನಕ್ಕೆ ಬಂದಿದೆ, ಒಬ್ಬೊಬ್ರಿಗೆ ಸಮಸ್ಯೆ ಆಗಿದೆ ಅದನ್ನು ಕೂಡ ನಾನು ತಿಳಿಸಿದ್ದೀನಿ, ದಯವಿಟ್ಟು ಕಮೆಂಟ್ ಮಾಡಿ ಅಂತ. ಈ ರೀತಿ ಎಲ್ರಿಗೂ ಕೂಡ 26,000 ರೂಪಾಯಿ ಗಂಟ ಮಹಿಳೆಯರಿಗೆ ಅಮೌಂಟ್ ಅನ್ನ ಹಾಕಿದ್ದಾರೆ. ನಿಮ್ಗೇನ್ ಅನ್ನಿಸ್ತು ಈ ಒಂದು ಗೃಹಲಕ್ಷ್ಮಿ ಸ್ಕೀಮು ಅಂತೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು, ಯಾವುದೇ ಕಾರಣಕ್ಕೂ ಬೋನಸ್ ಗೀನಸ್ ಎಲ್ಲ ಕೊಡೋದಿಲ್ಲ, ಇದು ಗೃಹಲಕ್ಷ್ಮಿ ಯೋಜನೆ ಆಗಿರೋದ್ರಿಂದ. ಇವರೇನು ಕಂಪ್ನಿಲಿ ಏನು ಹಬ್ಬನ ಸೆಲೆಬ್ರೇಟ್ ಮಾಡಿ ಪೂಜೆ ಮಾಡಿ ಬೋನಸ್ ಕೊಡೋಕೆ ಇದೇನು ಕಂಪ್ನಿಲಿ, ಅವ್ರೇನು ಕಂಪ್ನಿನು ಮಾಡ್ತಿಲ್ಲ, ಏನು ನಡೆಸ್ತಿಲ್ಲ, ಸ್ಕೀಮ್ ಇಷ್ಟೇ 2,000 ಕೊಡ್ತಿದ್ದಾರೆ. ಅದೇ ಒಂದು ಖುಷಿ ವಿಚಾರ. ಈಗ ನೀವು ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಈ ಒಂದು ಇನ್ಫಾರ್ಮೇಶನ್. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪಿಂಚಿನ್ ಯಾರು ಪಿಂಚಿನ್ ತಗೋತಾ ಇದ್ದಾರೆ, ಈಗಾಗಲೇ 800 ರೂಪಾಯಿ 1,200 ರೂಪಾಯಿ ಹಾಗೂ ಅಂಗವೈಕಲ್ಯ ಪಿಂಚಿನ್ನು ಅಥವಾ ಬೇರೆ ವಿಧವಾ ವೇತನ ಯಾರ್ಯಾರು ತಗೋತಿದ್ದಾರೆ ಅವ್ರಿಗೆಲ್ಲ ಒಂದು ಸೂಚನೆ ಕೂಡ ಬಂದಿದೆ, ಅದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ, ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ. ಯಾರಿನ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.